ಚೆನ್ನಾಗಿ ಬಿಡು, ನಂಗ್ ನೋಡಕ್ಕ ಬರಲ್ಲ. ಸರಿ ಬಿಡು ಕಂದ, ನೀನು ಊರಲ್ಲಿರು, ನಾನು ಬಂದು ನಿನ್ನ ನೋಡ್ತೀನಿ. ಹಾಗೆ ಹೇಳ್ತೀರ ಅಷ್ಟೇ, ನೀವು ಬರೋದೇ ಇಲ್ಲ. ಕಲ್ಯಾಣಿ, ಬಸ್ ಬರೋದು ಎಷ್ಟೊತ್ತಾಗುತ್ತೋ ಏನೋ, ನೀನು ಹೊರಡಮ್ಮ, ನಾವು ಹೊರಡ್ತೀವಿ. ಸರಿ ಬಾಯ್ ಕಂದ. ಬಾಯತೆ. ಟಿಕೆಟ್ ದುರ್ಗಕ್ಕೊಂದು ಟಿಕೆಟ್ ಕೊಡಿ. ಟಿಕೆಟ್ ಹೇಳಿದ್ರೆ ದುರ್ಗ ಕೊಡಿ. ಹೇಳು ಕಲ್ಯಾಣಿ, ಬಸ್ ಸಿಕ್ತಮ್ಮ ಹೊರಟ್ರ? ಹಾ ಸಿಕ್ತಮ್ಮ, ಈಗ ಹೊರಟ್ವಿ. ಅವನೊಂದು ಮಾಡ್ತಾ ಇದ್ದಾನೆ, ಇಲ್ಲೇ ಇದ್ದಾನೆ ಪಕ್ಕದಲ್ಲಿ. ಸರಿ, ನೀನು ಬೇಜಾರು ಮಾಡ್ಕೋಬೇಡ, ನಾನು ಊರಿಗೆ ಬಂದಾಗ ಮಾತಾಡ್ತೀನಿ. ಸರಿಮ್ಮ, ನೀನು ಭಯ ಪಡಬೇಡ, ಇನ್ಮೇಲೆ ನಾನು ನಿನ್ಗೆ ಹೇಳಿದೆ ಅಲ್ಲಿಗೆ ಬರಲ್ಲ. ಆದರೆ ಒಂದು ಮಾತು, ಸತ್ಯನ ಮುಚ್ಚಿಡೋದು ಒಳ್ಳೇದಲ್ಲ. ನಿನ್ನ ಗಂಡ ಆಗೋನಿಗಾದರೂ ಎಲ್ಲನೂ ಹೇಳಿಬಿಡು. ಆಯಿತು, ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ, ಊರು ಸೇರಿದ್ಮೇಲೆ ಫೋನ್ ಮಾಡು. ಬಾಯ್. ಸರಿನಮ್ಮ ಕಲ್ಯಾಣಿ. ಈ ರೋಹಿಣಿ ಏನೋ ಮುಜಿರಿ ಕೆಲಸ ಮಾಡ್ತಿದ್ದಾಳೆ. ಯಾವ ಸತ್ಯದ ಬಗ್ಗೆ ಹೆಂಗ್ಸ್ ಮಾತಾಡ್ತಾ ಇದ್ದಾಳೆ ತಿಳ್ಕೊಂಡ್ರೆ ನನಗೆ ಗ್ಯಾರಂಟಿ ಪ್ರಾಫಿಟ್ ಇದೆ. ಇದೇ ಕಣೆ ರೋಹಿಣಿ ನಿನಗೆ. ಸೊ ಭಯಂಕರ ಆಕ್ಸಿಡೆಂಟ್ ಇಂದ ಪಾರಾದೇನೋ ಪೂಜಾ? ನನಗಂತೂ ಅಮ್ಮನ ಅಲ್ಲಿ ನೋಡಿ ಹಾರ್ಟ್ ಅಟ್ಯಾಕೆ ಆಗೋಯ್ತು. ಇನ್ ಕ್ರಿಶು ಮಲ್ಗಿದ್ದವನು ಸಡನ್ ಆಗಿ ಎದ್ ಬಂದ್ಬಿಟ್ಟ. ನಾನಂತೂ ಪಕ್ಕ ಇವತ್ತು ಸಿಕ್ಕಾಕೊಳ್ತೀನಿ ಅಂತಾನೆ ಅನ್ಕೊಂಡೆ. ನೀನು ಮೊದಲು ಮುಳ್ಬಾಗ್ಲ ಆಂಜನೇಯಂಗೆ ಹೋಗ್ಬಿಟ್ಬಾ, ನಾನು ಅವನಿಗೆ ಅರ್ಕೆ ಮಾಡ್ಕೊಂಡಿದ್ದೆ ರೋಹಿಣಿ ಸಿಕ್ಕಾಕೋಬಾರ್ದಪ್ಪ ಅಂತ. ಅವನೇ ನಿನ್ನನ್ನು ಕಾಪಾಡಿರೋದು. ಇನ್ನೊಂದು ಅದೃಷ್ಟ ಅಂದರೆ ನಾನು ಅಲ್ಲಿಗೆ ಬರ್ದೇ ಇರೋದು. ಅಕಸ್ಮಾತ್ ಕೃಷ್ಣನ ಅಲ್ಲಿ ನೋಡಿದಿದ್ರೆ ಇನ್ನೂ ಎದ್ವ ತದ್ವ ಆಡ್ಬಿಟ್ಟಿರೋನು. ಅಲ್ಲಿಗೆ ನಿನ್ ಗೇಮ್ಗೆ ದಿ ಎಂಡ್ ಹಾಕಿ ಮನೆಗೆ ವಾಪಸ್ ಬರ್ಬೇಕಿತ್ತು. ಹೀಗೆಲ್ಲ ಹೇಳಿ ನನ್ನ ಹೆದರಿಸ್ಬೇಡ ಕಣೆ. ಇರೋ ಸತ್ಯ ಎಲ್ಲ ಗೊತ್ತಾಗ್ಬಿಟ್ರೆ ನಾವ್ ಸುಮ್ನೆ ಎಲ್ಲಿ ಮನೆಗ್ ಬರಕ್ಕಾಗತ್ತೆ? ತುಟ್ಟ ರಾಮಾಯಣನೇ ಆಗತ್ತೆ ಅಷ್ಟೆ. ಇದೆಲ್ಲ ಆ ಮೀನಾದ ಕಿತಾಪತಿ. ಅವಳಿಗೆ ಯಾಕೆ ಬೇಕಾಗಿತ್ತು ಇಲ್ಲದೆ ಇರೋ ಉಸಾಬ್ರಿ? ಅಮ್ಮನ ಕೃಷ್ಣ ಮನೆ ಕರ್ಕೊಂಡ್ ಬಂದಿರೋದು ಅವಳೇನೆ. ಅವಳು ಯಾರು? ಮೀನಾ? ಆ ಮನೇಲಿದ್ದಾಳಲ್ಲ ಸೊಸೆ, ಅವಳೆ. ನೋಡ್ದ್ಯಾ, ತುಂಬಾ ಹುಷಾರಾಗಿರೆ. ಅವ್ಳು ಯಾಕೋ ನೀನ ಮನೆಗ್ ಹೋಗಕ್ ಮುಂಚೆನೆ ನಿನ್ನ ತಗ್ಲಾಕೋ ಕೆಲ್ಸ ಮಾಡ್ತಿದ್ದಾಳೆ. ತುಂಬಾ ಡೇಂಜರ್ ಅನ್ಸತ್ತೆ. ಅಷ್ಟೆಲ್ಲ ಕೆಪಾಸಿಟಿ ಅವಳಿಗಿಲ್ಲ, ಆದ್ರೆ ಅವಳ ಗಂಡ ಡೇಂಜರ್ ಅನ್ನಿಸ್ತಾ ಇದ್ದಾನೆ. ಯಾರೋ ಒಬ್ರು ಡೇಂಜರ್ ತಾನೆ? ಇವತ್ತೇನೋ ತಪ್ಪಿಸ್ಕೊಂಡೆ, ಅಕಸ್ಮಾತ್ ನಾಳೆ ಏನಾದ್ರೂ ಮದ್ವೆ ಒಂದಾಗೋದ್ರೆ ಸಾಕು, ಆಮೇಲೆ ಯಾವ ಸತ್ಯ ಗೊತ್ತಾದ್ರೂ ನಾನು ಹೆದರಲ್ಲ ಕಣೆ. ಇದನ್ನೇ ವಿಧಿ ಅನ್ನೋದು. ನೀನು ಯಾವ್ದನ್ನ ಮರಿಬೇಕು ಅಂತ ಇಷ್ಟೆಲ್ಲ ಹೋರಾಡ್ತಿದ್ಯೋ ಅದು ನಿನ್ ಹಿಂದೆನೆ ಸುತ್ತಾಡ್ತಿದೆ. ಕೋ ಇನ್ಸಿಡೆನ್ಸ್ ಅಮ್ಮ, ನಿಮ್ಮಅಮ್ಮ ಆ ಮೀನಾ ಒಂದಾಗಿದ್ದಾರೆ. ನನ್ಗೇನೋ ಮದ್ವೆ ಆಗೋದಕ್ ಮುಂಚೆನೆ ನೀನು ತಗ್ಲಾಕೊತ್ತೀಯ ಅನ್ನಿಸ್ತಿದೆ ಕಣೆ. ಬರೀ ಅಪ್ಶಕ್ನಗಳೇ ಆಗೋಯ್ತು ನಿನ್ ಬಾಯಿಂದಾನೆ ಕಳೆ. ನನ್ ಬಾಳ್ ಇಲ್ಲಿಗೆ ಬಂದ್ ನಿಂತಿರೋದು. ಸು, ನೀನ್ ಹೆದ್ರಕೋತಾ ಇದ್ಯಾ? ಇಷ್ಟು ದಿನ ಹೆದರ್ಕೊಂಡಿರ್ಲಿಲ್ಲ ಪೂಜಾ, ಆದ್ರೆ ಈಗೀಗ ಯಾಕೋ ಭಯ ಆಗ್ತಾ ಇದೆ. ಮದ್ವೆ ಕೂಡ ಏನೋ ಒಂದು ಆಗ್ಬಿಡ್ಬೋದು, ಆದ್ರೆ ಆ ಮನೆಗೆ ಹೋದ್ಮೇಲೆ
ಅವಳಿಗೆ ನನ್ನ ಬಗ್ಗೆ ಸತ್ಯ ಗೊತ್ತಾಗೇ ಆಗುತ್ತೆ. ಸಿಂಪಲ್, ಮದುವೆ ಆದ್ಮೇಲೆ ನಿನ್ನ ಗಂಡನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡು, ನಾನು ಬೇರೆ ಯಾವುದಾದ್ರೂ ರೂಮ್ ಮಾಡ್ಕೋತೀನಿ. ಮನೋಜ್ನ ನಂಬಿಕೊಂಡು ನಾನು ಸಪ್ರೇಟಾಗಿ ಬರೋಕ್ಕಾಗಲ್ಲ ಪೂಜಾ. ಅದು ಅಲ್ಲದೆ ನಮ್ಮತ್ತೆ ನನಗೆ ತುಂಬಾ ದುಡ್ಡು ಕೊಟ್ಟಿದ್ದಾರೆ, ನನ್ನನ್ನು ತುಂಬ ನಂಬ್ಕೊಂಡಿದ್ದಾರೆ ಕಣೆ. ಛೇ, ಇನ್ನೀನ ಅನ್ನೋ ಕ್ಯಾರೆಕ್ಟರು ನಮ್ಮ ಕೃಷ್ಣ ಲೈಫಲ್ಲಿ ಬರಬಾರ್ದಾಗಿತ್ತು ನೋಡು. ಹೇಗೆ ಬಂದಿದ್ದು ಅವಳು ಅವನ ಲೈಫಲ್ಲಿ? ಅವನು ಯಾವುದೋ ಅಪಾಯದಲ್ಲಿದ್ದನಂತೆ, ಆಗಿ ಇವಳು ಹೋಗಿ ಕಾಪಾಡಿದ್ದಾಳೆ. ಅವತ್ತಿನಿಂದ ಅವಳನ್ನ ನೋಡಿದ್ರೆ ಪ್ರಾಣ ಬಿಡ್ತಾನಂತೆ ಇವನು. ನಿಂಗಿವಾಗ ಹೊಟ್ಟೆ ಉರಿತಿದ್ಯಾ? ಹ್ಮ್, ನನಗ್ಯಾಕೆ ಹೊಟ್ಟೆ ಉರಿ? ನೀನ್ ಹೆತ್ ಮಗ ನಿನ್ನ ಬಿಟ್ಟು ಇನ್ಯಾರನ್ನ ಹಚ್ಕೋತಿದ್ದಾನಲ್ಲ, ಅದಕ್ಕೆ. ನನ್ನ ಹೊಟ್ಟೆ ಉರಿ ವಿಷಯನ್ ಬಿಡೆ, ಮೊದಲು ಈ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಕೊಡು. ಹೇಳದ್ನಲ್ಲ, ಮದ್ವೆ ಆಗ ಒಂದ್ ವಾರ ನೋಡು, ಆಮೇಲೆ ಇಲ್ಲಿಗೆ ಬಂದ್ಬಿಡು. ಈ ಮನೆ ಬಿಟ್ಟು ಬರೋದೆಲ್ಲ ಅಷ್ಟೊಂದು ಸುಲಭ ಅಲ್ಲ ಪೂಜಾ. ನಮ್ಮ ಅತ್ತೆ ಬರೀ 10 ಲಕ್ಷ ಅಲ್ಲ, ನನಗೋಸ್ಕರ ಇನ್ನು 7 ಲಕ್ಷ ಸಾಲ ಮಾಡಿದ್ದಾರೆ. ಜೊತೆಗೆ ನನ್ನ ತುಂಬಾ ನಂಬ್ಕೊಂಡಿದ್ದಾರೆ ಕಣೆ. ಈ ಗಂಡ ಹೆಂಡತಿ ಮನೆ ಬಿಟ್ಟು ಬರೋದು ಅತ್ತೆ ಕಾಟದಿಂದ, ನನಗೆ ಆ ಆಪ್ಷನ್ ಇಲ್ವೇ. ಹ್ಮ್, ಆದ್ರೆ ನಿನ್ ಸೆಕ್ಯೂರಿಟಿ ಬಗ್ಗೆನೂ ಯೋಚನೆ ಮಾಡು. ಏನಿದು ರೆಡಿ ಆಗ್ತಿದ್ದೀರಾ? ಹೊರಗೆ ಹೋಗ್ಬೇಕಾ? ಹೂನಮ್ಮ, ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಓ, ಕಾರ್ ಸೀಟ್ ಸರಿ ಇಲ್ಲ, ಬೆನ್ನೋವು ಅಂತಿದ್ರಿ. ಅದು ಅದು ಕಾರ್ ಸೀಟ್ ಏನೋ ಕಬ್ಬಿಣದಲ್ಲಿ ಮಾಡಿದಾರೆ ಅನ್ಸುತ್ತೆ, ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೋವು. ಹಾಗಿದ್ರೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡ್ಬೋದಲ್ವಾ? ಮಲಗಿದ್ರೆ ಸಂಪಾದನೆ ಆಗಲ್ಲಮ್ಮ, ಹೋಗಾಚೆ ದುಡಿಬೇಕು. ಕೈಯಲ್ಲಿ 1 ರೂಪಾಯಿ ದುಡ್ಡಿಲ್ಲ, ಬೆಳಗ್ಗೆಯಿಂದ ಸಂಪಾದನೆ ಇಲ್ಲ. ಹ್ಮ್, ನೀನು ಬೆಳಗ್ಗೆಯಿಂದ ಸುಸ್ತಾಗಿ ಕಾಣಿಸ್ತಾ ಇದೀಯಾ, ನೀನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡು. ಹ್ಞೂ, ನಾನು ಹೋಗಿ ಬರ್ತೀನಿ. ಬೈ. ರಂಗ ಅಮ್ಮ, ತಾಳಿ ಶಾಸ್ತ್ರ ಎಲ್ಲ ನಾವು ಅಂದ್ಕೊಂಡ ಹಾಗೆ ಚೆನ್ನಾಗಾಯ್ತಲ್ವಾ? ಹೌದಮ್ಮ, ತುಂಬ ಸಂತೋಷ ಆಯ್ತು. ಇನ್ನೇನಿದ್ರು ಉಳಿದಿರೋದು ಲಕೆ ಸೂರ್ಯ ಗೋಯಿಂಗೋ ಎಲ್ಲಿಗೋ ಕೆಲಸಕ್ಕೆ ಆಲ್ರೆಡಿ 1/2 ದಿನ ವೇಸ್ಟ್ ಆಗೋಯ್ತು. ವೇಸ್ಟಾ? ಇವತ್ತು ಆಗಿದ್ದೆಲ್ಲ ನಿನ್ ಒಳ್ಳೇದಕ್ಕೆ. ಅದೇ ಅದೆಲ್ಲ ಆಯ್ತಲ್ಲ, ಇವಾಗ ಹೋಗಿ ದುಡಿಬೇಕು. ಇನ್ನು ಒಂದು ಕೆಲಸ ಬಾಕಿ ಇದೆ, ಅದೇನು ಅಂತ ನಿಂಗೂ ಗೊತ್ತಲ್ಲ. ಗೊತ್ತು ಹೇಳಿದ್ರು ಹೊರಗೆ ಹೋಗ್ತಾ ಇದೆಯಲ್ಲ, ಸುಮ್ಮನೆ ಒಳಗೆ ಹೋಗ. ಅಲ್ಲಕ್ಕಿ, ಅದು ನನ್ನ ಲೋನ್ಗಳು, ಸಾಲಗಳು, ಕಮಿಟ್ಮೆಂಟ್ಗಳು, ಬಾಡಿಗೆಗಳು, ಲಕ್ಕಿ ನಿಮಗೆ ಗೊತ್ತಲ್ಲ ಎಲ್ಲನು. ಬಾಡಿಗೆ ಕಾರ್ ಬೇರೆ ಇದು. ನೀ ಹೇಳಿದ ಕಮಿಟ್ಮೆಂಟ್ಗಳು ಯಾರಿಗೋ ಇಲ್ಲ, ನಿನಗೆ ಕಷ್ಟ ಬರಬಾರ್ದು ಅಂತಾನೆ ನಾವು ತಗೊಳ್ತಿರೋ ನಿರ್ಧಾರ ಇದು. ಸುಮ್ಮನೆ ಮನೇಲಿರು. ಮಹಾರಾಣಿ ಅಂತ ಹೆಂಡತಿ ಇದ್ದಾಳೆ, ಅವಳ ಜೊತೆ ನೀನು ಮಹಾರಾಜನಂಗಿರು. ಅದು ಅದು ರಾತ್ರಿ ತಾನೇ, ನಾನು ಒಂದು 2 ಟ್ರಿಪ್ ಆದ್ರೂ ಮುಗಿಸ್ಕೊಂಡು ಬರ್ತೀನಿ. ಪ್ಲೀಸ್. ಆಯಿತು ಬಿಡಮ್ಮ, ನಾವು ಎಲ್ಲ ಏರ್ಪಾಡು ಮಾಡೋದಕ್ಕೆ ಸುಮಾರು ಟೈಮ್ ಆಗುತ್ತಲ್ಲ. ಏ ಸೂರ್ಯ, ರಾತ್ರಿ 8 ಗಂಟೆ ಎಷ್ಟು ಕರೆಕ್ಟಾಗಿ ಮನೆಗೆ ಬಂದ್ಬಿಡ್ಬೇಕು ಕಣ ನೀನು. 8 ಗಂಟೆನಾ? ಅದೇ ಪೀಕ್ ಅವರ್ ಡ್ಯಾಡು, ಆ ಟೈಮಿಗೆ ಬರುವಾಗಿದ್ರೆ ಮಾತ್ರ ಹೋಗು ಮ್ಯಾಡು, ಇಲ್ಲಾಂದ್ರೆ ಇನ್ನೇ ಇರು. ಆಯ್ತು ಆಯ್ತು, ರಾತ್ರಿ 8 ಗಂಟೆಗೆ ಮನೆ ಬಂದ್ಬಿಡ್ತೀನಿ ಸರಿನಾ? ತಾನೆ. ಆಯ್ತು ಬರ್ತೀನಿ. ಹಾಂ, ಇನ್ನು ಒಳ್ಳೇದಕ್ಕೆ ನಾವೆಲ್ಲ ಒದ್ದಾಡ್ಬೇಕು. ಹೋಗು ಮೀನ, ಹೋಗಿ ಬರ್ತೀನಿ. ಮಾ ಮನೆ ಅಂತೂ ಬಿಟ್ಟು ಬರೋದಕ್ಕಾಗಲ್ಲ. ಮನೋಜು ತುಂಬಾ ಓದ್ಕೊಂಡಿದ್ದಾರೆ ಅಷ್ಟೇ, ತಲೆನಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ಲ. ಅವರೊಬ್ಬರೇ ಈ ಜೀವನದಲ್ಲಿ ನನ್ನನ್ನು ಕಾಪಾಡಿಕೊಂಡು ನನ್ನ ಆಸೆ ಗುರಿಗಳನ್ನೆಲ್ಲ ಮುಟ್ಟೋದಕ್ಕೆ ಸಹಾಯ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಮತ್ತೆ ಹೋಗಿ ಹೋಗಿ ಅವ್ರ ಕೈಲಿ ಯಾಕೆ ಸಿಕ್ಕಾಕೊಂಡೆ? ಹ್ಮ್, ಜೀವನದಲ್ಲಿ ಎಲ್ರಿಗೂ ಸಣ್ಣ ಪುಟ್ಟ ವೀಕ್ನೆಸ್ಗಳು ಇದ್ದೇ ಇರುತ್ತೆ ಪೂಜಾ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಮನೋಜ್ ವಾಸಿ ಅನ್ಸುತ್ತೆ. ಅದು ಅಲ್ಲದೆ ಅವ್ರು ನನ್ನನ್ನು ತುಂಬಾ ಪ್ರೀತಿಸ್ತಾರೆ, ನನಗೂ ಅದು ಬೇಕಲ್ವಾ? ನೀನು ಅದು ಹೇಳ್ತೀಯಾ, ಇದು ಹೇಳ್ತೀಯಾ, ಮತ್ತೇನು ಮಾಡಬೇಕು ಹೇಳೋ? ಗೊತ್ತಿಲ್ಲ, ಆದರೆ ಆ ಮನೆಯಲ್ಲಿ ನನಗೆ ಸಪೋರ್ಟ್ ಆಗಿರೋದು ನಮ್ಮ ಅತ್ತೆ ಒಬ್ಬರೇ. ಅವರೇ ನನ್ನ ಅಸ್ತ್ರ, ಅವರೇ ನನ್ನ ಆಯುಧ. ಅವ್ರನ್ನ ಮುಂದೆ ಇಟ್ಕೊಂಡು ನಾನು ಆ ಮನೆಯಲ್ಲಿ ಒಳ್ಳೆಯವಳಾಗ್ತಾ ಹೋಗ್ಬೇಕು. ಸರಿ, ಹಾಗೆ ಮಾಡು, ಮತ್ತೇನು ಭಯ? ಮದುವೆ ಆಗೋವರೆಗೂ ಭಯನೇ ಕಣ. ಇನ್ನು 2-3 ದಿನ ತಾನೆ, ಬಿಡು, ಎಲ್ಲ ನೀನು ಅನ್ಕೊಂಡ ಹಾಗೆ ಆಗತ್ತೆ. ಚಿಲ್ಲ.